ವಿಚಾರವಾಗಿ ಮಾಧ್ಯಮ ಗೋಷ್ಠಿಯನ್ನ ಕರೆದು ಕೆಲವೊಂದು ವಿಚಾರಗಳನ್ನ ಚರ್ಚೆ ಮಾಡಬೇಕು ಅಂತ ಹೇಳಿ ತಮ್ಮನ್ನೆಲ್ಲ ಆಹ್ವಾನ ಮಾಡಿದ್ದಕ್ಕೆ, ತಾವೆಲ್ಲ ಬಂದಿದ್ದಕ್ಕೆ ತಮಗೆ ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸ್ತಾ ನಮ್ಮ ಜಿಲ್ಲಾಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಎಲ್ಲ ಮುಖಂಡರುಗಳು, ನಮ್ಮ ಪ್ಲಾನಿಂಗ್ ಅಥಾರಿಟಿಯ ಅಧ್ಯಕ್ಷರು, ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮುಖಂಡರುಗಳು ಸಹ ಈ ಒಂದು ಮಾಧ್ಯಮ ಗೋಷ್ಠಿಗೆ ಸ್ವಾಗತವನ್ನು ಬಯಸುತ್ತಾ ನಿಮ್ಮೆಲ್ಲರಿಗೂ ತಿಳಿದಂತೆ ಕಳೆದ ವಾರ ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಇಡೀ ದೇಶದ ಎಲ್ಲ 543 ವಿಧಾನಸಭಾ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಫಲಿತಾಂಶಗಳು ಹೊರಬಿತ್ತು. ಅದರಂತೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಫಲಿತಾಂಶ ಬಂದಿದ್ದು, ಈ ಒಂದು ಫಲಿತಾಂಶದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರನ್ನ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಜನತೆ ಅವರನ್ನ ಅತ್ಯಧಿಕ ಮತಗಳಿಂದ ಆಶೀರ್ವಾದ ಮಾಡಿ ಚುನಾಯಿಸಿದ್ದಾರೆ. ಹೀಗೆ ಚುನಾಯಿತಗೊಂಡಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಮತ್ತೆ ನಮ್ಮ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಮೊದಲಿಗೆ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 32,000 ಮತಗಳ ಅಂತರ ಮುನ್ನಡೆಯನ್ನು ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಾನ್ಯ ಸುಧಾಕರ್ ಅವರಿಗೆ ಕೊಟ್ಟಂತ ಜನಾದೇಶವನ್ನು, ಜನರ ತೀರ್ಪನ್ನು ನಾನು ಮತ್ತು ನಮ್ಮ ಪಕ್ಷ ತಲೆಬಾಗಿ ಸ್ವೀಕರಿಸ್ತೇವೆ. ಇವತ್ತು ಜನಾದೇಶಕ್ಕಿಂತ ಯಾರೂ ದೊಡ್ಡವರಲ್ಲ. ಜನಾದೇಶ ಬಿಜೆಪಿ ಪಕ್ಷದ ಪರವಾಗಿ ಬರ್ಬೋದು, ಬೇರೆ ಪಕ್ಷದ ಪರವಾಗಿ ಬರ್ಬೋದು, ನಮ್ಮ ಪಕ್ಷದ ಪರವಾಗಿ ಬರ್ಬೋದು. ಜನರ ತೀರ್ಪನ್ನು ಯಾರು ಸಹ ಪ್ರಶ್ನೆ ಮಾಡ್ತಕ್ಕಂಥ ಅಧಿಕಾರ ಮತ್ತು ಒಂದು ಆ ಒಂದು ದೊಡ್ಡ ಸಾಹಸವನ್ನು ಯಾರು ಮಾಡಬಾರ್ದು. ಚುನಾವಣೆ ಬಹಳ ಸೂಕ್ಷ್ಮ ವಿಚಾರ. ಕೆಲವೊಂದನ್ನ ಬಹಿರಂಗವಾಗಿ ಚರ್ಚೆ ಮಾಡಬೇಕಾಗ್ತದೆ, ಕೆಲವೊಂದನ್ನು ಸೂಕ್ಷ್ಮವಾಗಿ ಆಂತರಿಕವಾಗಿ ಚರ್ಚೆ ಮಾಡಬೇಕಾಗ್ತದೆ. ಅಲ್ಲಿ ಒಕ್ಕಲಿಗರು, ಲಿಂಗಾಯತರು, ಬೇರೆ ಬೇರೆ ಹಿಂದೂ ವರ್ಗದವರು, ಪರಿಶಿಷ್ಟ ಜಾತಿ ಪಂಗಡದವರು ಅನ್ನೋದು ಬರಲ್ಲ. ಜನಾದೇಶ ಕೊಟ್ಟಿದ್ದಾರೆ, ಜನಾದೇಶಕ್ಕೆ ಗೌರವ ಕೊಡೋಣ. ಸರ್, ತಾಲೂಕಿನಲ್ಲಿ ನಿಮ್ಮ ಪಕ್ಷ ತಾಲೂಕಿನ ಜನತೆಯ ಒಂದು ಹೃದಯದಲ್ಲಿ ನೆಲೆಸಿರೋಂಥ ಒಂದು ಕೆಲಸ ಮಾಡಿರುವಂಥದ್ದು, ಆದರೂ ಕೂಡ ಈ ಬಾರಿ ಹಿನ್ನಡೆ ಆಗೋದಕ್ಕೆ ಕಾರಣ ಏನು? ಕಾರಣ, ಜನರು ಯಾವ ರೀತಿ ಯೋಚನೆ ಮಾಡಿ ಮತ ಹಾಕಿದ್ದಾರೆ ಗೊತ್ತಿಲ್ಲ. ಜನರ ಮನಸ್ಸಿನ ಅಂತರಾಳಕ್ಕೆ ಇಳಿದು ನಾವು ಇವತ್ತು ಚುನಾವಣೆ ಫಲಿತಾಂಶ ಬಂದ್ಬಿಟ್ಟೈತೆ. ಬಂದಿರತಕ್ಕಂಥ ಫಲಿತಾಂಶಕ್ಕೆ ನಾವು ವಿಶ್ಲೇಷಣೆಯನ್ನು ಪಕ್ಷದ ಚೌಕಟ್ಟಿನೊಳಗಡೆ ಏನಾಗಿರಬೇಕು ಅಂತ ನಾನು ಸುಮಾರು ಜನಕ್ಕೆಲ್ಲ ನಾನು ಅಭಿಪ್ರಾಯ ತೆಗೆದುಕೊಂಡಿದ್ದೀನಿ. ಇದು ಎಲ್ಲರ ಅಭಿಪ್ರಾಯ. ರಾಜ್ಯ ಸರ್ಕಾರದ ಚುನಾವಣೆ ಬಂದಾಗ ನಾವು ಒಂಥರ ವಿಧಾನಸಭೆ ಮತ ಹಾಕಿದ್ದೀವಿ, ಲೋಕಸಭಾ ಚುನಾವಣೆಗೆ ಬಂದಾಗ ಜನರ ನಿರೀಕ್ಷೆ ಬೇರೆ ಇದೆ, ಅದ್ರ ತಕ್ಕಂತೆ ಮತ ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದರಲ್ಲಿ ಚುನಾವಣೆ ಹಿನ್ನಡೆ ಮುನ್ನಡೆಗೆ ಕಾರಣ ಏನು ಅಂತ ಹೇಳಿ ನಾವೇನು ವೈಭವೀಕರಿಸಬೇಕಾದಂತ ಅವಶ್ಯಕತೆ ಇಲ್ಲ. ಏನಿಲ್ಲ, ನೀವೇ ನೋಡಿದ್ರ ಚುನಾವಣೆ ನಾನು ಹೆಂಗ್ ಮಾಡಿದೆ, ನಮ್ಮ ಲೀಡರ್ಗಳು ಹೆಂಗ್ ಮಾಡಿದ್ರು ಅಂತ. ಶಾಸಕರು 100,000 crore ಅನುದಾನ ತಂದಿದ್ರು, 100,000 crore ಅನುದಾನ ತಂದು ಅಭಿವೃದ್ಧಿ ಮಾಡಿದ್ರು, ಜನರಿಗೆ ತಲುಪಿಸೋದ್ರಲ್ಲೆಲ್ಲಾದ್ರೂ ಎಡವಟ್ಟಿಗೆ ಎಡವಟ್ಟು ಆಯ್ತು. ಅಂತಿಮವಾಗಿ ನಾನೇನ ಇಲ್ಲಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಊರು ಮಾತ್ರ ಸೀಮಿತ ಆಗದ ಅಭಿವೃದ್ಧಿ ಸಿ ಆರ್ ಗೌಡ ಸಲ್ಲ, ಈ ತಾಲೂಕಿನ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ನಾವು ಕೆಲಸವನ್ನ ಮಾಡ್ತಾ ಇದ್ವಿ. ಮುಂದೆ ಜನ ತೀರ್ಮಾನ ಮಾಡ್ತಾರೆ. ನನ್ನ ಚುನಾವಣೆಯಾಗಿ ನನ್ನ ಎವಲ್ಯೂಟ್ ಮಾಡಿರುವಂತ ಚುನಾವಣೆ ಇದಲ್ಲ. ಸಂಸತ್ ಚುನಾವಣೆಗೆ ಜನರ ಭಾವನೆಗಳು, ಅವರ ನಿರೀಕ್ಷೆಗಳು, ಅವ್ರ ತಕ್ಕಂತೆ ವಿಭಿನ್ನವಾಗಿ ಯೋಚನೆ ಮಾಡ್ತಾರೆ. ಹಾಗಾಗಿ ವಿಭಿನ್ನವಾಗಿ ಯೋಚನೆ ಮಾಡಿ ಮತ ಹಾಕಿರ್ಬೋದು. ಸರ್, ನಾವು ಸರ್ವೆ ಮಾಡಿದ ಪ್ರಕಾರ ತಾಲೂಕಿನಲ್ಲಿ
ಈ ಕೆಲಸ ಕಾರ್ಯಗಳು ಈಗ ಏನು ಮಾಡಿಸಿದಿರಲ್ಲ ಅದು ಹಿಂದೆ ಇದ್ದಂಥ ಶಾಸಕರ ಒಂದು ಅನುದಾನದಲ್ಲಿ ಆಗ್ಬೇಕಂತ ಕೆಲಸನ ನೀವು ಪ್ರಮೋಟ್ ಮಾಡಿದಿರ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇಲ್ಲ, ಇಂಥ ಅರ್ಥ ಇಲ್ದಿರೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲ್ಲ. ನಾನೇನು ಕೆಲಸ ಮಾಡಿದ್ದೀನಿ ಅಂತ ಮಾಧ್ಯಮಗೋಷ್ಠಿಯಲ್ಲಿ ಹೊಸ ಸರ್ಕಾರದ ಆದೇಶಗಳನ್ನ ಬಿಡುಗಡೆ ಮಾಡಿದ್ದೀನಿ. ದಯಮಾಡಿ ನೀವು ಪತ್ರಕರ್ತರು ಸ್ವಲ್ಪ ಎಲ್ಲ ಬುದ್ಧಿವಂತರು ಎಲ್ಲ ವಿದ್ಯಾವಂತರು ಎಲ್ಲನೂ ತಿಳ್ಕೊಂಡು ಪ್ರಶ್ನೆಗಳನ್ನು ಭಾಳ ದೂರಯುತವಾಗಿ ಕೇಳಬೇಕು. ಆದೇಶನೇ ನಾನು ನಿಮ್ಮ ಕೈ ಕೊಟ್ಬಿಟ್ಟಿದ್ದೀನಿ. ಅಲ್ಲ ಸರ್, ಜನಗಳ ಮಾತು ಕೇಳಿ ಬರ್ತಾರೆ. ಜನ ಮಾತಾಡಲಿ, ಜನಕ್ಕೆ ಏನು ಪಾಪ ಗೊತ್ತಿರ್ತದೆ? ಜನ ಏನು ಮಾತಾಡ್ತಾರೆ ಅಂತ ನನಗೆ ಗೊತ್ತಿದೆ. ಜನ ಏನು ಮಾತಾಡ್ತಾರೆ, ನನಗೇನು ಫೋನ್ ಮಾಡ್ತಾರೆ, ನಮ್ಮ ಲೀಡರ್ಗೆ ಏನು ಫೋನ್ ಮಾಡ್ತಾರೆ ಅಂತ ಜನಾಭಿಪ್ರಾಯ ಏನಿದೆ ಅಂತ ನನಗೆ ಗೊತ್ತಿದೆ. ಶಾಸಕರು ಹಿಂದಿನ ಸರ್ಕಾರದ್ದು ಯೋಜನೆಗಳು ಅಂತ ಅವ್ರು ಹೇಳ್ಕೊಂಡು ಕ್ರೆಡಿಟ್ ತಗೊಂಡ್ರೆ ನಾನು ಅದಕ್ಕೆ ಅಡ್ಡ ಹೋಗ್ತಾಯಿದ್ದ. ನಾನೆಲ್ಲ ಏನು ಮಾಡಬೇಕು ಅವತ್ತು ಹೇಳಿದ್ದೀನಿ, ನಿಮ್ದೇನು ನಮ್ದೇನು ತಗೊಂಬನ್ನಿ ಅಂತ. ಅದನ್ನೆಲ್ಲ ಚರ್ಚೆ ಮಾಡೋಕೆ ಹೋಗಲ್ಲ. ನನ್ನ ಅವಧಿಯಲ್ಲಿ ಏನಾಗೈತೆ, ನಾನು ಆದೇಶ ಬಿಡುಗಡೆ ಮಾಡಿದ್ದೀನಿ. ಸರ್, ಎಲ್ಲವೊಂದು ಕಡೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಕೊಟ್ಟವರು ಅದನ್ನು ಸ್ವೀಕರಿಸ್ತೀನಿ. ಮೊನ್ನೆ ಶಾಸಕರು ಕೂಡ ಹೇಳ್ತಾ ಇದ್ರು, ನಿಮ್ಮ ಮಾಜಿ ಶಾಸಕರು, ಎಲ್ಲೋ ಒಂದು ಕಡೆ ಚುನಾವಣೆಗಳಲ್ಲಿ ಲೀಡ್ ಬಂದರೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಂತೆ. ರಾಜೀನಾಮೆ ಕೊಡಲೇಬೇಕು ಅಂತೇನೋ ಆಗ್ರಹಿಸ್ತಾ ಇದ್ರು. ನಾನು ಎಲ್ಲೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ. ಅಂತ ಜನರ ಮನಸ್ಸಿನ ಭಾವನೆಗಳಿಗೆ ಚಾಲೆಂಜ್ ಅನ್ನ ಮಾಡಿ ಚುನಾವಣೆ ಮಾಡ್ತಕ್ಕಂಥ ಮನಸ್ಥಿತಿ ನನಗಿಲ್ಲ. ನಾನು ಯಾವತ್ತೂ ಅದನ್ನ ಹೇಳಿಲ್ಲ. ಹೇಳಿರ್ತಕ್ಕಂಥ ಯಾವುದಾದ್ರು ದಾಖಲೆ ಇತ್ತು ಕೊಟ್ಟರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರೆ ಅದನ್ನ ಮುಂದೆ ಪರಿಶೀಲನೆ ಮಾಡಿ ಏನ್ ಮಾಡಬೇಕು ಅದನ್ನ ಹೇಳ್ತೀನಿ. ಸರ್, ಹೀಗಿಂದೇ ಎಲ್ಲ ಅವರೆಲ್ಲ ಅವರ ಸೃಷ್ಟಿ ಮಾಡ್ಕೊಂಡಿದ್ದು ಹೇಳಿದ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ತಯಾರಿಲ್ಲ. ನಾನೇನು ಹೇಳಿದ್ದೀನಿ ಅದನ್ನ ಮಾಡಿದ್ದೀನಿ. ನಾನೆಲ್ಲೂ ಚುನಾವಣಾ ಸಂದರ್ಭ ಇರ್ಬೋದು, ಚುನಾವಣಾ ಪ್ರಚಾರದಲ್ಲಿರ್ಬೋದು, ಮಾಧ್ಯಮ ಸ್ನೇಹಿತರು ಎಲ್ಲ ನಾನೆಲ್ಲೇ ಹೋದ್ರು ಇರ್ತಕ್ಕಂಥ ಮಾಧ್ಯಮ ಸ್ನೇಹಿತರಿದ್ದಾರೆ. ನಾನೆಲ್ಲೂ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಅವಿವೇಕಿತನವನ್ನು ನಾನು ಯಾವತ್ತೂ ಪ್ರದರ್ಶನ ಮಾಡಿಲ್ಲ, ಮಾಡೋದು ಇಲ್ಲ. ಜನಾದೇಶ, ಜನ ಹಿಂದೆ ನನ್ನ ಪರವಾಗಿ ಬಂದೈತೆ, ಇವತ್ತು ಅವ್ರ ಪರವಾಗಿ ಬಂದಿದೆ, ಮುಂದೆ ಜನ ತೀರ್ಮಾನ ಮಾಡತಕ್ಕಂಥದ್ದು. ಅದು ಸತ್ಯಕ್ಕೆ ದೂರವಾದ ವಿಚಾರ. ನನ್ನ ಬಾಯಲ್ಲಿ ಆ ಮಾತು ಯಾವತ್ತೂ ಬಂದಿಲ್ಲ. ಅವ್ರು ಯಾಕೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸರ್, ಈ ಹಿಂದೆ ನಿಮಗೆ ಕ್ಷೇತ್ರದಲ್ಲಿ ದಿನಗಳ ಹಿಂದೆ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ತಿನ ಚುನಾವಣೆ ಬಂತು. ಆ ಚುನಾವಣೆಯಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಂಥ ರಾಮೋಜಿ ಗೌಡರಿಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ಮತ್ತು ಬೆಂಗಳೂರು ಪದವೀಧರ ಕ್ಷೇತ್ರದಿಂದ ಅತ್ಯಧಿಕ ಹೆಚ್ಚು ಮುನ್ನಡೆಗಳನ್ನು ಕೊಟ್ಟು ಮತವನ್ನು ಕೊಟ್ಟು ವಿಜಯಶಾಲರಾಗಲಿಕ್ಕೆ ಕಾರಣಕರ್ತರಾದಂಥ ಎಲ್ಲ ಮತದಾರ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮತ್ತು ರಾಮೋಜಿ ಗೌಡರವರಿಗೆ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತೇನೆ. ಇದರ ಜೊತೆಯಲ್ಲಿ ನಿನ್ನೆ ಏನು ನಮ್ಮ ದೇಶದ ನೂತನ ಪ್ರಧಾನಮಂತ್ರಿಗಳಾಗಿ ಮಾನ್ಯ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ಮೂರನೇ ಬಾರಿಗೆ ಅವರು ದೇಶದ ಪ್ರಧಾನಮಂತ್ರಿಯಾಗಿದ್ದಾರೆ. ಅವ್ರಿಗೂ ಸಹ ಈ ಕ್ಷೇತ್ರದ ಶಾಸಕ ಮತ್ತು ಸೇವಕನಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಅವರ ಕೇಂದ್ರ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ, ವಿಶೇಷವಾಗಿ ನಮ್ಮ ರಾಜ್ಯದಿಂದ ಸಂಸತ್ ಸದಸ್ಯರಾಗಿ ಇವತ್ತು ಮಂತ್ರಿಗಳಾಗಿರತಕ್ಕಂಥ ಎಲ್ಲರಿಗೂ ಸಹ ನಾನು ಅಭಿನಂದನೆಗಳನ್ನು ಸಲ್ಲಿಸಿ, ವಿಶೇಷವಾಗಿ ಕುಮಾರಣ್ಣ ಅವರು ಇವತ್ತು ಸಂಪುಟದ ಕೇಂದ್ರದ ಸಚಿವರಾಗಿದ್ದಾರೆ, ಅವ್ರಿಗೂ ಸಹ ನಾನು ಶುಭವನ್ನು ಕೋರ್ತೇನೆ. ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ರಾಜ್ಯಕ್ಕೆ ಶಾಶ್ವತವಾಗಿರತಕ್ಕಂಥ ಯೋಜನೆಗಳನ್ನು ತಂದು ರಾಜ್ಯವನ್ನು ಅಭಿವೃದ್ಧಿ ಮಾಡಲಿ ಅಂತ ನಾನು ಆಶಿಸಿ ಅವರೆಲ್ಲರಿಗೂ ಶುಭ ಹಾರೈಸಿ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರು ವಿಶೇಷವಾಗಿ ಏನು ಚುನಾವಣೆಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟರು, ನಮ್ಮ ಜೊತೆ ಹಗಲಿರುಳು ಶ್ರಮ ವಹಿಸಿ ಕೆಲಸ ಮಾಡಿದ್ರು, ಎಲ್ಲ ನಮ್ಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಮೂರು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು, ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಮಹಿಳಾ ಕಾಂಗ್ರೆಸ್ಸಿನ ಎಲ್ಲ ಮುಖಂಡರುಗಳು, ಯುವ ಕಾಂಗ್ರೆಸ್ಸಿನ ಮುಖಂಡರುಗಳು, ಎಲ್ಲ ವಿವಿಧ ವಿಭಾಗಗಳ ಎಸ್ ಸಿ ಇರ್ಬೋದು, ಒ ಬಿ ಸಿ ಇರ್ಬೋದು, ಎಸ್ ಟಿ ಘಟಕ ಇರ್ಬೋದು, ಎಲ್ಲ ವಿಭಾಗಗಳ ನಾನು ನಮ್ಮ ಮುಖಂಡರುಗಳಿಗೆ ಕಾರ್ಯಕರ್ತರುಗಳಿಗೆ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸಿ ಮುಂದಿನ ನನ್ನ ಅವಧಿಯ 4 ವರ್ಷಗಳ ಕಾಲದ ಏನು ಸೇವೆ ನೆಲಮಂಗಲ ತಾಲೂಕಿಗೆ ನಿರಂತರವಾಗಿ ನೆಲಮಂಗಲ ವಿಧಾನಸಭಾ ಕ್ಷೇತ್ರಕ್ಕೆ ನಾನೇನು ನುಡಿದಿದ್ದೇನೆ, ನಾನೇನು ಆಶ್ವಾಸನೆ ಕೊಟ್ಟಿದ್ದೇನೆ ಅವೆಲ್ಲವನ್ನು ಸಾಕಾರಗೊಳಿಸಲಿಕ್ಕೆ, ಜನತೆಯ ಒಂದು ವಿಶ್ವಾಸವನ್ನು ಉಳಿಸ್ಕೊಳ್ಳಿಕ್ಕೆ, ಜನರ ಋಣವನ್ನು ತೀರಿಸಲಿಕ್ಕೆ ಪ್ರಾಮಾಣಿಕವಾಗಿ ನಾನು ಶಕ್ತಿ ಮೀರಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸ್ತೀನಿ.